ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯಿತಿ ಹನುಮಂತಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಶ್ರೀಮತಿ ಮಹಾಲಕ್ಷ್ಮಿ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸತಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸರ್, ನಿಮಗೂ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅಂದ್ರೆ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಇದನ್ನೆಲ್ಲ ನಿಯಂತ್ರಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜನಪದ ಹೇಳಿ. ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತೇಳಿ, ಗ್ರಾಮ ಪಂಚ ಹನುಮಂತಾಪುರ ಮಾಜಿ ಸದಸ್ಯೆಯಾಗಿ ಕೆಲಸ ಮಾಡಿದ್ನ 5 ವರ್ಷ. ನಾನು ಹುಟ್ಟಿದ್ದು ಚಿಕ್ಕನಕೆರೆ ಅಂತೇಳಿ ಚಿತ್ರದುರ್ಗ ತಾಲೂಕಿನಿಂದ. ಅಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಇದೇ ಊರು ಶ್ರೀನಿವಾಸಪುರ ಹನುಮಂತಾಪುರ ಪಂಚಾಯತಿಯಿಂದಾನೆ. ಶಾಲೆ ಎಲ್ಲ ಇಲ್ಲೇನೆ, ವಿದ್ಯಾಭ್ಯಾಸ ಎಲ್ಲ ಹನುಮಂತಾಪುರದಲ್ಲೇ ಮುಗ್ದಿತ್ತು. ತಂದೆ ಹೆಸರು ಮಾರಪ್ಪ, ತಾಯಿ ಹೆಸರು ಮಾರಕ್ಕ ಅಂತೇಳಿ, ಯಜಮಾನ್ರ ಹೆಸರು ಶಿವಲಿಂಗಪ್ಪ. ನನಗೆ 3 ಮಕ್ಳಿದಾವೆ. ಒಬ್ಬ ಮಗ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾರೆ, ಸೊಸೆ ಟಾಪ್ ನರ್ಸು, ಮತ್ತೊಬ್ಬ ಮಗ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ. ಮತ್ತೆ ಮಗಳನ್ನ ಹಾವೇರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಅಳಿಯರು ಈಗ ರಾಜಕೀಯದಲ್ಲಿ ಇದ್ದಾರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಒಂದು ಲೆಕ್ಕದಾಗ ಉತ್ತಮವಾಗಿದ್ದಾರೆ. ನಾನು ಜನಸೇವೆ ಮಾಡ್ಕೊಂಡು ಗ್ರಾಮ ಪಂಚಾಯತಿದಾಗ್ಲಿ ಮತ್ತೆ ಇದು ಸ್ವಸಹಾಯ ಸಂಘದಾಗ್ಲಿ. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದೆ ಅವಾಗ? ನಮಗ್ ಬರ್ಬೇಕಂತ ಗೊತ್ತಿರ್ಲಿಲ್ಲ ಸರ್. ನಮ್ಮ ಯಜಮಾನ್ರೆ ನನ್ನ ಗ್ರಾಮ ಪಂಚಾಯತಿಗೆ ಜನ ಒತ್ತಡದಿಂದ ನಿಲ್ಸ್ರಿ ಅಂದ್ರು. ಅವಾಗ ಬಂದು ನಮ್ಮ ಯಜಮಾನ್ರು ಹೇಳಿದ್ರು, ನಿನಗೆ ಸೀಟ್ ಅವಕಾಶ ಸಿಕ್ಕಿದೆ, ನಿಂತ್ಕಂದ್ರು, ನಾನು ನಿಂತ್ಕೊಂಡೆ. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್. ನಮ್ದು ಶಿವಲಿಂಗಪ್ಪ ಅಂತ ಸರ್ ನಮ್ಮ ಹೆಸರು. ನಮ್ಮ ತಂದೆ ಹೆಸರು ಚನ್ನಬಸಪ್ಪ ಅಂತ. ನಮ್ದು ಹಿರೇಗುಂಟ್ನೂರ್ ಹತ್ರ ಕೊಡಗಳ್ಳಿ ಅಂತ ಸ್ವಸ್ತಿ. ಇಲ್ಲಿ ಬಂದು ಸುಮಾರು ಕೂಲಿಗಾಗಿ ಬಂದಂತ ಜನ ನಾವು, ಸುಳ್ಳು ಹೇಳಬಾರ್ದು. ಇಲ್ಲಿ ನಾವು ವೃತ್ತಿ ಜೀವನ ಸಾಕ್ಷಿ ಅಂತ, ಜೀವನ ಸಾಕ್ಷಿ ಅಂತ ಬಂದಿವಿ ಸರ್. ಎಸ್ ಸಿ ಕೆಟಕೆರೆ ಬಂತು ಮಹಿಳೆಗೆ, ಅದಕ್ಕೋಸ್ಕರ ನಾವು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ನಿಲ್ಲಿಸ್ತೀರಿ ಸರ್. ಮೇಡಮ್, ನೀವು ಮೊದಲಿಂದ ಏನೋ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಹೌದು ಸರ್. ಎಲ್ಲಾದ್ರೂ ಸ್ವಸಹಾಯ ಸಂಘಕ್ಕಾಗ್ಲಿ, ಸ್ತ್ರೀಶಕ್ತಿ ಸಂಘಕ್ಕಾಗ್ಲಿ, ಮತ್ತೆ ಎಲ್ಲಾದ್ರೂ ಅನಾಥ ಮಕ್ಕಳು, ಮತ್ತೆ ಸಣ್ಣ ಪುಟ್ಟ ವಿದ್ಯಾಭ್ಯಾಸ ತಪ್ಪಿರೋಕ ನಾನೇ ಕರ್ಕೊಂಡೋಗಿ ಹಾಸ್ಟೆಲ್ ಅಲ್ಲಿ ಬಿಡೋದು, ಸೇರಿಸೋದು, ನನ್ನ ಸಣ್ಣ ಪುಟ್ಟ ಕೂಲಿ ಕೆಲಸದಿಂದಾನೆ ಮಕ್ಳುಗಳಿಗೆಲ್ಲ, ಅನಾಥ ಮಕ್ಳಿಗೆಲ್ಲ ಸಹಕಾರ ಮಾಡೋದು, ಹಂಗೆಲ್ಲ ಮಾಡ್ತಿದ್ದೆ ಗ್ರಾಮ ಇದು ಸ್ವಸಹಾಯ ಸಂಘದಿಂದ. ಮತ್ತೆ ಸ್ತ್ರೀಶಕ್ತಿ ಸಂಘದಿಂದಲೇ ಮಹಿಳಾ ಘಟಕದಿಂದ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಹಂಗಿರೋದ್ರಿಂದ ನನ್ಗೆ ಎಲ್ಲ ಮಹಿಳೆಯರು ಸೇರಿ ಮಹಾಲಕ್ಷ್ಮಿ ನಿಂತ್ಗಳಮ್ಮ ಗೆಲ್ಲಿಸ್ತೀವಿ ಅಂದ್ರು. ನಮ್ಮೂರವರು ಆ ಅಮ್ಮ ಒಳ್ಳೆ ಕೆಲಸ ಮಾಡುತ್ತೆ, ಎಲ್ಲರಿಗೂ ಬೆಂಬಲಿಸ್ತತೆ, ಆ ಅಮ್ಮನ ನಿಲ್ಲಿಸು ಶಿವಲಿಂಗಣ್ಣ ಅಂತ ಹೇಳಿದ್ರು. ಜನ ಬೆಂಬಲ ಕೊಟ್ಮೇಲೆ ನಿಂತ್ಕೊಂಡ್ವಿ. ಸಮಾಜ ಸೇವೆ ಮಾಡಿದ್ರ ಮೊದ್ಲು ಸಮಾಜ ಸೇವೆ ಏನಿಲ್ಲ ಸರ್. ಇಲ್ಲಿ ಗ್ರಾಮಸ್ಥರ ನಡುವೆ ಏನ್ ಹೇಳ್ತಾರೋ ಅದು ಇದು ಮಾಡ್ಕಂತ ಗ್ರಾಮ ಜನದ ಒಂದು ಸಂಪರ್ಕ ಗಳಿಸ್ತೀನಿ ಸರ್. ಮೇಡಮ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷದ ಗಳಿಗೆ ಅಂದ್ರೆ ಅದೇ ಸರ್, ಇವಳು ಏನ್ ಗೆಲ್ತಾಳೆ ಅಂತಿದ್ರು, ಆದ್ರೂ ನನ್ಗೆ ಆ ಭಗವಂತ ಮತ್ತೆ ಜನ ಬೆಂಬಲದಿಂದ ನನ್ ಗೆದ್ದದ್ದೇ ಒಂದು ದೊಡ್ಡ ಸಂತೋಷ. ಅದೇ ನನ್ನ ಜೀವನದಲ್ಲಿ ದೊಡ್ಡದೊಂದು ಸಂತೋಷ. ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರಿರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮ ಜೀವನದಲ್ಲಿ ನಮ್ಮ ಯಜಮಾನ್ರಿ ಸರ್, ಅವ್ರಿದ್ರೇನೆ ನಾವು ಎಲ್ಲದಕ್ಕೂ, ಅವರೇ ನನಗೆ ಬೆಂಬಲ ಕೊಡೋದು ಸರ್. ನಮ್ಮ ಯಜಮಾನ್ರಿ ಇದ್ದಾನೆ, ನಾನು ಎಲ್ಲದರಲ್ಲೂ ಮುಂದೆ. ಸರ್, ನಿಮ್ಮ ಮಾರ್ಗದರ್ಶಕರು ಯಾರು ಸರ್? ನಾವು ಏನು ಮಾರ್ಗದರ್ಶಕರು, ರಾಮದರೇ ಮಾರ್ಗದರ್ಶಕರು ದರ್ಶಕರು ಅನ್ಬೇಕು ಸರ್. ನಮಗೆ ಜನ ಇಲ್ದಲೆ ತಂದೆ ತಾಯಿ ಅಷ್ಟೇ ಸರ್, ಗ್ರಾಮಸ್ಥರು. ಮೇಡಮ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗ ಸೂಚಿಸಿದ್ದೀರಾ? ಅದೇ ಸರ್, ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಬಾಮ್ಮ ನೀನು ಅಕ್ಕ ನೀನು ನಿಂತ್ಕೋಬೇಕು ಅಂತ ಮಹಿಳೆಯರು ಮತ್ತೆ ಯುವಕರು ಎಲ್ಲ ಹೇಳ್ತಾರೆ. ನೋಡ್ಬೇಕು ಸರ್, ಮುಂದೆ ಏನ ಗೊತ್ತಿಲ್ಲ, ಮತ್ತೆ ನೋಡ್ಬೇಕು. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಯಾವ ತರ ಸಮಸ್ಯೆಗಳಿದೆ, ಸಮಸ್ಯೆಗಳು ಯಾವ ತರ ಬಗೆಹರಿಸ್ತೀರ ನೀವು? ಸರ್, ನಮ್ಮೂರ್ಗೆ ಏನೇ ಒಂದು ಕಾಲವೋ ರೋಡಿಂದೋ ಅಥವಾ ನೀರಿಂದು ಕರೆಂಟಿಂದ ಯಾವುದೇ ಒಂದು, ಮತ್ತೆ ನಮ್ಮ ನೀರ್ಗಂಟೆ ಅವ್ರಿಗೆ ಪಂಚಾಯತಿಂದ ಯಾರಿಗೆ ಫೋನ್ ಮಾಡಿದ್ರು ತಕ್ಷಣ ಬಂದು ಕೆಲಸ ಮಾಡ್ಕೊಡ್ತಾರೆ, ಏನ್ ಪ್ರಾಬ್ಲಮ್ ಏನಿಲ್ಲ. ಈಗ ಸಹ ನಮ್ಮ ಅಜ್ಜಿ ಆದ್ರೂ ರೋಡ್ ಕಾಂಕ್ರೀಟ್ ರೋಡ್ಗಳು ಇಷ್ಟು ದಿವಸ ಇರಲಿಲ್ಲ ಸರ್. ನಾವು ಬಂದ ಮೇಲೆ ಸುಮಾರು ನಮ್ಮೂರಲ್ಲಿ ಮುಕ್ಕಾಲು ಭಾಗ ಕೆಲಸಗಳು ಮಾಡಿಸಿದ್ವಿ ಅಂತ ಹೇಳ್ತೀವಿ ಸರ್. ಅನುದಾನದಿಂದ ಪಡೆದು ಬಿಟ್ಟು ಮನೆ ಕೊಟ್ಟಿದ್ವಿ ಹಲ್ವಾರು ಜನಕ್ಕೆ, ಕುಡಿಯ ನೀರಿಗೆ ವ್ಯವಸ್ಥೆ ಮಾಡಿದ್ವಿ, ಬಾಗ್ ಚರಂಡಿಗಳು ಮಾಡಿದ್ವಿ, ಭಗವತಿ ಕೆರೆ ಶ್ರೀನಿವಾಸಪುರ ಎರಡೂ ಊರು ಸೇರಿಬಿಟ್ಟು ಮಾಡಿದ್ವಿ ಸರ್. ಹಾ ಸರ್, ಎಲ್ಲದೂ ಅನುಕೂಲತೆ ಆಗಿದೆ.
ಮೇಡಮ್, ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಿ ಮೇಡಮ್? ಜನರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ ಸರ್. ನಮ್ಮೂರು ಗ್ರಾಮಸ್ಥರು ಮತ್ತೆ ಇದು ಭಗವತಿಕೆರೆ ಊರು, ನಾ ಶ್ರೀನಿವಾಸ್ಪುರ, ಆ ಊರವರೆಗೆ ನಾನು ಚಿರನುಡಿ ಆಗಿರ್ತೀನಿ. ಗ್ರಾಮಸ್ಥರಿಗೂ ಅಷ್ಟೇ ಸರ್, ಎರಡು ಗ್ರಾಮಸ್ಥರಿಗೆ ನನ್ನ ಚಿರಋಣಿ ಸರ್. ಚರ್ಚಿಸಲು ನಿಮಗೂ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್.